ಪಾಂಡವರು ಹಲವಾರು ಯುದ್ಧಗಳನ್ನು ಮಾಡಿ ಅದರಲ್ಲಿ ಗೆದ್ದು ಬರುತ್ತಿದ್ದರು. ಆದರೆ ಕೌರವರು ಯುದ್ಧಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಆರಾಮಾಗಿದ್ದರು. ಪಾಂಡವರ ಗೆಲುವನ್ನು ನೋಡಿ ಧೃತರಾಷ್ಟ್ರ ಅಸೂಯೆ ಪಡುತ್ತಿದ್ದ. ಆತನಿಗೆ ತನ್ನ ಮಕ್ಕಳು ಪಾಂಡವರಿಗಿಂತ ಉತ್ತಮರಾಗಿರಬೇಕೆಂಬ ಆಸೆ ಇತ್ತು. ಹಾಗಾಗಿ ಮಕ್ಕಳ ಜೊತೆ ಸೇರಿ ಪಾಂಡವರನ್ನ ಕೊಲೆ ಮಾಡಲು ಸಂಚು ರೂಪಿಸಲಾಯಿತು. ಈ ಸಂಚನ್ನ ಪಾಂಡವರು ಗೆದ್ದು ಬಂದಿದ್ದು ಹೇಗೆ, ಪಾಂಡವರನ್ನ ಬದುಕಿಸಿದ್ದು ಯಾರು ಅನ್ನೋ ಬಗ್ಗೆ ತಿಳಿಯೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪಾಂಡವರ ಸಾವನ್ನ ಬಯಸಿದ್ದ ಕೌರವರು ವಾರಣಾವತವೆಂಬ ಪಟ್ಟಣದಲ್ಲಿ ಸೆಣಬು, ಮಣ್ಣು, ತುಪ್ಪ, ಅರಗು ಮತ್ತು ಮಣ್ಣಿನ ಪುಡಿ ಸೇರಿಸಿ ಅರಮನೆ ಕಟ್ಟಲು ಪುರೋಚನನೆಂಬ ಕಪಟಿಗೆ ಹೇಳಿದ್ದರು. ನಂತರ ಪಾಂಡವರು ಆ ಅರಮನೆಯಲ್ಲಿ ಮಲಗಿದ ಬಳಿಕ ಆ ಅರಮನೆಗೆ ಬೆಂಕಿ ಇಡಬೇಕು, ಇದು ಸ್ವಾಭಾವಿಕ ಸಾವು ಎನ್ನಿಸಬೇಕೇ ವಿನಃ ಕೊಲೆ ಎನ್ನಿಸಬಾರದು ಎಂದು ಹೇಳಿದರು. ಕೌರವರ ಮಾತಿನಂತೆ ಅರಗಿನ ಮನೆ ಸಿದ್ಧವಾಯಿತು. ಪಾಂಡವರನ್ನ ಪುಸಲಾಯಿಸಿದ ಕೌರವರು ಅವರನ್ನ ವಾರಣಾವತವೆಂಬ ನಗರಕ್ಕೆ ಕಳುಹಿಸಲು ಮುಂದಾದರು. ಧೃತರಾಷ್ಟ್ರ ಯುಧಿಷ್ಠಿರನ ಮನವೊಲಿಸಿ ವಾರಣಾವತದಲ್ಲಿ ಉತ್ಸವವಿದೆ, ಅಂಥ ಸುಂದರ ಪಟ್ಟಣಕ್ಕೆ ನೀವೊಮ್ಮೆ ಹೋಗಿ ಬನ್ನಿ ಎಂದು ಹೇಳಿ ಪಾಂಡವರನ್ನ ವಾರಣಾವತಕ್ಕೆ ಕಳುಹಿಸಲು ಮುಂದಾದನು. ಅದು ಕಪಟ ಎಂಬುದು ಯುಧಿಷ್ಠಿರನಿಗೆ ಮನದಟ್ಟಾಯಿತು. ಆದರೂ ಕೂಡ ವಾರಣಾವತಕ್ಕೆ ಹೋಗಲು ಯುಧಿಷ್ಠಿರ ಒಪ್ಪಿಕೊಂಡ. ಕುಂತಿಯ ಜೊತೆ ಸೇರಿ ಪಾಂಡವರು ಹೊರಟರು. ಆದರೆ ಈ ಬಗ್ಗೆ ಮೊದಲೇ ತಿಳಿದಿದ್ದ ವಿಧುರ ಯುಧಿಷ್ಠಿರನಿಗೆ ಅರಮನೆಯಲ್ಲಿ ಒಂದು ಸುರಂಗ ಇರುವುದಾಗಿಯೂ ಪಾಂಡವರನ್ನ ಕುಂತಿಯನ್ನ ರಕ್ಷಿಸುವ ಹೊಣೆ ನಿನ್ನದಾಗಿಯೂ ಒಗಟಿನ ರೂಪದಲ್ಲಿ ಹೇಳುತ್ತಾನೆ. ಇದನ್ನರಿತ ಯುಧಿಷ್ಠಿರ ವಿಧುರನಿಗೆ ಧನ್ಯವಾದ ತಿಳಿಸಿ ಬರುತ್ತಾನೆ. ವಾರಣಾವತದಲ್ಲಿರುವ ಅರಮನೆಯನ್ನ ನೋಡಿ ಪಾಂಡವರು ಖುಷಿ ಪಡುತ್ತಾರೆ. ಅಲ್ಲಿ ಭಕ್ಷ್ಯ, ಭೋಜನ, ಮನರಂಜನೆಯನ್ನ ಏರ್ಪಡಿಸಲಾಗಿರುತ್ತದೆ. ಭೀಮ, ಅರ್ಜುನ, ನಕುಲ, ಸಹದೇವ ಭೋಜನವನ್ನ ಉಂಡು ಮನೋರಂಜನೆ ಪಡೆದು ಖುಷಿಯಾಗಿರುತ್ತಾರೆ. ಮಕ್ಕಳ ಖುಷಿ ನೋಡುತ್ತಾ ಕುಂತಿ ತಾನು ಖುಷಿಯಾಗಿರುತ್ತಾಳೆ. ನಂತರ ಅರಗಿನ ಮನೆಯಲ್ಲಿ ಮಲಗಲು ವ್ಯವಸ್ಥೆ ಮಾಡಲಾಗುತ್ತದೆ. ಆಗ ಯುಧಿಷ್ಠಿರ ಎಲ್ಲರಿಗೂ ಕೌರವರು ತಮ್ಮನ್ನು ಕೊಲ್ಲಲು ಸಂಚು ಮಾಡಿರುವ ಬಗ್ಗೆ ಹೇಳುತ್ತಾರೆ. ಆಗ ಪಾಂಡವರು ಅರಮನೆ ಸುಡುವುದಕ್ಕೂ ಮುನ್ನವೇ ಸುರಂಗದಿಂದ ಹಾದು ಬೇರೆ ಊರಿಗೆ ತೆರಳುತ್ತಾರೆ. ಇತ್ತ ದುಷ್ಟರು ಅರಮನೆಯನ್ನ ಸುಟ್ಟು ಕೌರವರ ಬಳಿ ಪಾಂಡವರ ಅಂತ್ಯವಾಯಿತೆಂದು ಹೇಳುತ್ತಾರೆ. ಆದರೆ ಆ ಅರಮನೆ ನಿರ್ಮಿಸಿದ ಪುರೋಚನನು ತಾನು ಮಾಡಿದ ತಪ್ಪಿಗೆ ಆ ಅರಮನೆಯಲ್ಲೇ ಸಿಕ್ಕಿ ಹಾಕಿಕೊಂಡು ಪ್ರಾಣ ಬಿಡುತ್ತಾನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.